ದೈವ ನರ್ತಕರು ಹಿಂದೂಗಳಲ್ಲ ಅನ್ನುವಂತ ಮಾತನ್ನ ನಾನು ಕಡಾಖಂಡಿತವಾಗಿ ವಿರೋಧಿಸುತ್ತೇನೆ. ಅದು ನಮ್ಮ ಶೋಷಿತರ ಮೇಲೆ ಮಾಡುವಂತ ಒಂದು ತುಳಿತ ಅಂತ ಹೇಳ್ತಾನೆ. ನಾವು ಮೊದಲೇ ಪರಿಶಿಷ್ಟ ಜಾತಿಯ ಪಂಬದ ಸಮುದಾಯ, ಪರಿಶಿಷ್ಟ ಜಾತಿಯ ನಲ್ಕೆ ಸಮುದಾಯ, ಪರಿಶಿಷ್ಟ ಜಾತಿಯ ಒಂದು ಪರವ ಸಮುದಾಯ ಅಂತೇಳಿ ಒಂದಷ್ಟು ಇದೆ. ನಾವು ನಮ್ಮ ನೀವು ಯಾವ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ ಅಂತೇಳಿ ನಮ್ಮ ಸರ್ಟಿಫಿಕೇಟ್ ಅಲ್ಲಿ ಇರೋದು. ಇವರು ಯಾರು ನಮಗೆ ಹೊಸ ಸರ್ಟಿಫಿಕೇಟ್ ಕೊಡಕ್ಕೆ? ನಮ್ಮ ಮೂಲದಿಂದಲೇ ನಾವು ನೆಲಮೂಲದ ಸಂಸ್ಕೃತಿ ಉಳ್ಳವರು. ಇಲ್ಲಿ ಯಾವ ರೀತಿ ಸನಾತನ ಸಂಸ್ಕೃತಿಯಲ್ಲಿ ಅಣು ರೇಣು ತೃಣಕಾಷ್ಟ ಸ್ಥಾವರ ಜಂಗಮಗಳಲ್ಲಿ ಭಗವಂತ ಇದ್ದಾನಂತೆ ನಾವು ಕರಿತೀವಿ. ಇಲ್ಲಿನ ಪ್ರಕೃತಿಯಲ್ಲಿ, ನೀರಲ್ಲಿ, ಗಾಳಿಯಲ್ಲಿ ನಾವು ಭಗವಂತನನ್ನೇ ಕಾಣ್ತಾ ಇದ್ದೇವೆ. ನಾವು ಪ್ರಕೃತಿಯನ್ನೇ ಆರಾಧಕರು. ಇನ್ನು ಯಾವ ರೀತಿ ಇದು ನಾವು ಹಿಂದೂಗಳಲ್ಲ ಅಂತ ಹೇಳ್ತಾ ಇದ್ದಾರೆ? ಏನು ಅವರಿಗೆ ಎಲ್ಲೋ ನಿದ್ದೆಗೆಟ್ಟಿರಬೇಕು ಆದ್ರಿಂದ ಆ ರೀತಿ ಹೇಳುವರು. ಆದ್ರಿಂದ ನಾನು ನಮ್ಮ ಯಾರು ದೈವಾರಾಧಕರಿದ್ದಾರೆ, ದೈವಾರಾಧನೆಯ ಕೊಡಿಯಲ್ಲಿ 16 ವರ್ಗ ಇದೆ. ಅದು ಬ್ರಾಹ್ಮಣರಿಂದ ಹಿಡಿದು ಕಟ್ಟಗಡೆಯ ನಮ್ಮ ಕೊರಗ ಸಮುದಾಯದವರೆಗೆ ಇದ್ದಾರೆ. ಎಲ್ಲರೂ ಕೂಡ ಹಿಂದೂಗಳೇ, ಎಲ್ಲರೂ ಕೂಡ ದೈವಾರಾಧಕರೇ. ಯಾವುದೇ ಕಾರಣಕ್ಕೂ ಅವರು ಹಿಂದೂಗಳಲ್ಲ ಅಂತ ಹೇಳುವುದು ಅಕ್ಷಮ್ಯ ಅಪರಾಧ. ಇನ್ನೊಂದು, ನಮ್ಮ ತುಳುನಾಡಿನ ದೈವಾರಾಧನೆಯ ಒಳಗೆ ಒಂದಂತೂ ಗಮನಿಸಬೇಕು. ಇಲ್ಲಿ ನಾವು ಯಾವ ರೀತಿ ಆರಾಧನೆಯನ್ನು ಮಾಡ್ತೇವೆ ಸರಿ ಗಮನಿಸಬೇಕು. ಅಲ್ಲಿ ಮಾಡುವಂತಹ ಪೂಜೆಗಳಾಗಿರ್ಬೋದು, ಅಲ್ಲಿ ಮಾಡಿರುವಂತಹ ಶುದ್ಧದ ಹೋಮ ಆಗಿರ್ಬೋದು, ಇಲ್ಲಿ ನಡೆಯುವಂತಹ ವಾಲಗ ಆಗಿರ್ಬೋದು, ಇಲ್ಲಿ ನಡೆಯುವಂತಹ ನರ್ತನ ಆಗಿರ್ಬೋದು, ಇಲ್ಲಿನ ಒಂದು ಕಲಾಗಾರಿಕೆ ಆಗಿರ್ಬೋದು, ಇದೊಂದು ಜನಪದ ಸೊಗಡಲ್ಲಿದೆ. ಇಲ್ಲಿನ ಸಂಧಿಪಾರ್ಧನಗಳಲ್ಲೂ ಕೂಡ ಶಿವನ ಉಲ್ಲೇಖ ಇದೆ, ಪಾರ್ವತಿಯ ಉಲ್ಲೇಖ ಇದೆ, ಸಿರಿಗಳ ಉಲ್ಲೇಖ ಇದೆ, ಮತ್ತು ವಿಷ್ಣುವಿನ ಉಲ್ಲೇಖ ಇದೆ. ಇಷ್ಟೆಲ್ಲ ಇರುವಾಗ ನಾವು ನಮ್ಮನ್ನು ಯಾಕೆ ಹಿಂದೂ ಧರ್ಮದಿಂದ ಹೊರಗಿಡಲಿಕ್ಕೆ ಇಂಥವರೆಲ್ಲ ಈ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ನನಗೀಗ 47 ವರ್ಷ, 10 ವರ್ಷ ಪ್ರಾಯದಿಂದ ದೈವಾರಾಧನೆ ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಇದನ್ನು ಸಂಶೋಧನಾತ್ಮಕವಾಗಿ ಮಾಡ್ತಾ ಇದ್ದೇನೆ. ದೈವಾರಾಧನೆಯ ಬಗ್ಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ನಾನು ನಿಖರವಾಗಿ ನಾನು ಹೇಳೋದ್ರಲ್ಲಿ ಅಧ್ಯಯನ ಮಾಡಿಯೇ ಹೇಳ್ತಾ ಇದ್ದೇನೆ ಅನ್ನುವಂಥ ಒಂದು ತೃಪ್ತಿ ಇದೆ. ಆದ್ರಿಂದ ನಟ ಚೇತನ್ ಅವರು ಹೇಳಿರುವಂಥ ಮಾತು ಖಂಡಿತವಾಗಿಯೂ ಅದು ತಪ್ಪಾಗಿದೆ. ಮತ್ತೆ ಇಲ್ಲಿ ಬ್ರಾಹ್ಮಣರು ಕೂಡ ದೈವಾರಾಧನೆ ಮಾಡ್ತಾರೆ, ಇಲ್ಲಿ ಜೈನರು ಕೂಡ ದೈವಾರಾಧನೆ ಮಾಡ್ತಾರೆ. ಹಾಗಿರುವಾಗ ಇಲ್ಲಿ ನಾಥ ಪಂಥದವರು ಬಂದು ದೈವಾರಾಧನೆ ಮಾಡ್ತಾರೆ. ಕದ್ರಿ ಜೋಗಿ ಮಠದ ಮೇಲೆ ಹೋದ್ರೆ ಮರಳು ಜುಮಾದಿ ಮಂಟ ಅಂತ ಹೇಳುವಂಥದ್ದು ನಾಥ ಪಂಥದವರು ಆರಾಧನೆ ಮಾಡುವಂತ ದೈವಾರಾಧನೆ ಯಾಕೆ ಅಲ್ಲ ಅಂತ ಹೇಳ್ತಾರೆ. ಈಗ ಜೈನಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಆರಾಧನೆ, ಅಲ್ಲಿ ಪಂಚದೈವಗಳ ಆರಾಧನೆ, ಅದು ತುಳುನಾಡಿನ ಆರಾಧನೆ ಅಲ್ವಾ? ಇಲ್ಲಿ ಬ್ರಾಹ್ಮಣರಲ್ಲಿ ಬಂದು ಎಷ್ಟು ಬ್ರಾಹ್ಮಣರ ಮನೆಯಲ್ಲಿ ದೈವಗಳು ಬೇಕು?